ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ದೇವಪ್ಪ ಅಂದ್ರೆ, ಸೊ ನೋಡ್ರಿ, ಕರ್ನಾಟಕದಲ್ಲಿ ಒಟ್ಟು ಎಷ್ಟಪ್ಪ ಅಂದ್ರೆ ಈಗ 258,709 ಹುದ್ದೆಗಳೇನು ಖಾಲಿ ಇದೆಯಲ್ಲ, ಅದ್ರ ಬಗ್ಗೆ ನಾವು ಮಾಹಿತಿಯನ್ನ ನೋಡ್ತಾ ಇದ್ದೀವಿ. ಸೊ ನೋಡ್ರಿ, ಇದೇನಪ್ಪ ಅಂದ್ರೆ ಕರ್ನಾಟಕ ವಿಧಾನ ಪರಿಷತ್ತಲ್ಲಿ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಸೊ ನೋಡ್ರಿ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 455, ಸದಸ್ಯರ ಹೆಸರು ಏನಪ್ಪ ಅಂದ್ರೆ ಶ್ರೀ ಸಿ ಎನ್ ಮಂಜೇಗೌಡ ಅಂತೇಳಿ, ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ. ಉತ್ತರಿಸಬೇಕಾದ ದಿನಾಂಕ ಬಂದು 22/12/2022. ಉತ್ತರಿಸೋರು ಯಾರಪ್ಪ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಂತ ಇದೆ. ಸೊ ಹಾಗಾದ್ರೆ ಪ್ರಶ್ನೆ ಏನಿತ್ತಪ್ಪ ಅಂದ್ರೆ, ರಾಜ್ಯ ಸರ್ಕಾರದಲ್ಲಿರುವ ಇಲಾಖೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರು. ಜೊತೆಗೆ ಎಲ್ಲಾ ವೃಂದದ ಹುದ್ದೆಗಳು, ಎ ದರ್ಜೆಯಿಂದ ಡಿ ದರ್ಜೆ ಹುದ್ದೆವರೆಗೆ ಸೇರಿದಂತೆ, ಈ ಇಲಾಖೆಗಳಲ್ಲಿ ಮಂಜೂರಾಗಿರುವ ಹುದ್ದೆಗಳ ಸಂಖ್ಯೆ ಎಷ್ಟು, ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎಷ್ಟು, ಇಲಾಖೋವಾರ ಅಂಕಿ ಅಂಶಗಳ ಸಂಪೂರ್ಣ ಮಾಹಿತಿ ಒದಗಿಸಬೇಕಂತ ಹೇಳಿದ್ರು. ನೋಡ್ರಿ, ಇದಕ್ಕೆ ಉತ್ತರ ಏನ್ ಹೇಳ್ತಿದ್ರು ಅಂದ್ರೆ, ರಾಜ್ಯ ಸರ್ಕಾರದಲ್ಲಿ ಒಟ್ಟು 43 ವಿವಿಧ ಇಲಾಖೆಗಳಿವೆ. ಎ ವೃಂದದಿಂದ ಡಿ ವೃಂದದವರೆಗಿನ ಒಟ್ಟು ಮಂಜೂರಾದ ಮತ್ತು ಖಾಲಿ ಇರುವ ಹುದ್ದೆಗಳ ಇಲಾಖೆವಾರು ವಿವರಗಳನ್ನು ಕೆಳಗಿನ ಅನುಬಂಧದಲ್ಲಿ ನೀಡಲಾಗಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡ್ರಿ, ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ 50%+ ಹುದ್ದೆಗಳು ಖಾಲಿ ಇರುವುದರಿಂದ ಸಾರ್ವಜನಿಕರು ನಿತ್ಯವೂ ಸರ್ಕಾರಿ ಕಚೇರಿಗೆ ಅಲಿಯುತ್ತಿರುವುದು ಮತ್ತು ಸರ್ಕಾರಿ ಕೆಲಸಕ್ಕೆ ನಿಗದಿಯಂತೆ ಸಕಾಲಕ್ಕೆ ಪೂರ್ಣಗೊಳ್ಳಲಿತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿಲ್ಲವೇ. ಅಂದ್ರೆ ಈ ಕೆಲಸ ಏನಿರುತ್ತಲ್ಲ, ಅಪೂರ್ಣವಾಗಿದೆ, ಅದು ಪೂರ್ಣ ಆಗ್ತಿಲ್ಲ, ಅದು ನಿಮ್ಗೆ ಗಮನಕ್ಕೆ ಬಂದಿದೆಯಾ ಅಂತ ಕೇಳ್ತಿದ್ದಾರೆ. ಅದಕ್ಕೆ ನೋಡ್ರಿ, ರಾಜ್ಯಾದ್ಯಂತ ವಿವಿಧ ಇಲಾಖೆಗಳಲ್ಲಿ ಮಂಜೂರಾದ ಹುದ್ದೆಗಳ ಪೈಕಿ 34% ಹುದ್ದೆಗಳು ಖಾಲಿ ಇವೆ. ಆದಾಗೂ ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳನ್ನು ಖಾಲಿ ಇರುವ ಹುದ್ದೆಗಳಲ್ಲಿ ಹೆಚ್ಚುವರಿ ಪ್ರಭಾರ ಧರಿಸಿ ದೈನಂದಿನ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ವ್ಯವಸ್ಥೆ ಮಾಡಲಾಗಿರುತ್ತದೆ. ಇದರಿಂದಾಗಿ ಸಾರ್ವಜನಿಕರ ಕೆಲಸ ಕಾರ್ಯಗಳು ವಿಳಂಬವಾಗುತ್ತಿರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗಿರೋರಿಗೆ ಏನಪ್ಪ ಅಂದ್ರೆ ಹೆಚ್ಚಿನ ಅಡಿಷನಲ್ ಚಾರ್ಜ್ ಅನ್ನು ಕೊಟ್ಟರು ಏನಪ್ಪ ಅಂದ್ರೆ ಡೇ ಟು ಡೇ ಆಕ್ಟಿವಿಟೀಸ್ ಏನಿದೆಯಲ್ಲ ಅದನ್ನ ಕ್ಯಾರಿ ಮಾಡ್ತಿದ್ದಾರೆ. ಹಾಗಾಗಿ ಸಾರ್ವಜನಿಕರ ಕೆಲಸ ಕಾರ್ಯಗಳು ಏನಿದೆಯಲ್ಲ ಅದು ವಿಳಂಬವಾಗುವುದಿಲ್ಲ ಅಂತ ಹೇಳ್ತಿದ್ದಾರೆ. ಇಷ್ಟೊಂದು ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳೇನು, ವಿವರ ನೀಡುವುದು. ಮೇಲಿನ ಆ ಪ್ರಶ್ನೆಗೆ ನೀಡಲಾಗಿರುವ ಮಾಹಿತಿ ಅನ್ವಯ ಕ್ರಮ ವಹಿಸಲಾಗಿದೆ ಅಂತ ಹೇಳಿದರೆ, ಇಷ್ಟೊಂದು ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ವಿಳಂಬವಾಗಿರುವುದರಿಂದ ಅಲ್ಲಿಯ ತನಕವಾದರೂ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಂಡು ಆಡಳಿತ ಯಂತ್ರವನ್ನು ಚುರುಕುಗೊಳಿಸುವ ಕಡೆಗೆ ಸರ್ಕಾರದ ನಿರ್ಧಾರ ತೆಗೆದುಕೊಳ್ಳುವುದೇ, ಸ್ಪಷ್ಟವಾದ ಮಾಹಿತಿ ಒದಗಿಸಬೇಕಂತ ಹೇಳಿದ್ದಾರೆ. ಅದಕ್ಕೆ ನೋಡ್ರಿ, ಗ್ರೂಪ್ ಸಿ ವೃಂದದ ಶೀಘ್ರಲಿಪಿಗಾರರು, ಬೆರಳಚ್ಚುಗಾರರು ಮತ್ತು ವಾಹನ ಚಾಲಕರು ಹಾಗೂ ಗ್ರೂಪ್ ಡಿ ವೃಂದದಲ್ಲಿನ ಖಾಲಿ ಇರುವ ಹುದ್ದೆಗಳಿಗೆ ಎದುರಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳಲು ಅಂದಾಜು 82,700 ಹುದ್ದೆಗಳಿಗೆ ಅನುಮತಿ ನೀಡಲಾಗಿದೆ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ಯಾವ್ಯಾವ್ದಪ್ಪ ಅಂದ್ರೆ ಶೀಘ್ರ ಲಿಪಿಗಾರರು, ಬೆರಳಚ್ಚುಗಾರರು, ವಾಹನ ಚಾಲಕರು ಮತ್ತೆ ಗ್ರೂಪ್ ಡಿ ವೃಂದದಲ್ಲಿನ ಖಾಲಿ ಹುದ್ದೆಗಳಿಗೆ ಏನಪ್ಪ ಅಂದ್ರೆ 82,700 ಹುದ್ದೆಗಳಿಗೆ ಅನುಮತಿಯನ್ನು ನೀಡಲಾಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಮತ್ತು ಮಂಜೂರಾದ ಹುದ್ದೆಗಳೆಷ್ಟು, ಭರ್ತಿಯಾದ ಹುದ್ದೆಗಳೆಷ್ಟು, ಖಾಲಿ ಇರುವಂತಹ ಹುದ್ದೆಗಳೆಷ್ಟು ಅಂತ ನೋಡೋಣ. ಕೃಷಿ ಇಲಾಖೆಯಲ್ಲಿ ನೋಡ್ರಿ, ಒಟ್ಟು 10,324 ಹುದ್ದೆಗಳು ಮಂಜೂರಾದ್ರೆ ಕೇವಲ 4,008 ಹುದ್ದೆಗಳು ಭರ್ತಿಯಾದ್ರೆ ಈಗ 6,316 ಹುದ್ದೆಗಳೇನಪ್ಪ ಅಂದ್ರೆ ಖಾಲಿ ಇದೆ. ಅದೇ ಪಶುಸಂಗೋಪನೆ ಇಲಾಖೆಯಲ್ಲಿ 18,553 ಹುದ್ದೆಗಳು ಮಂಜೂರಾದ್ರೆ 8,581 ಹುದ್ದೆಗಳು ಭರ್ತಿಯಾದ್ರೆ ಒಟ್ಟು 9,972 ಹುದ್ದೆಗಳು ಖಾಲಿ ಇವೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ನೋಡ್ರಿ, 15,287 ಹುದ್ದೆಗಳು ಮಂಜೂರಾದ್ರೆ ಅದರಲ್ಲಿ 7,224 ಹುದ್ದೆಗಳು ಭರ್ತಿಯಾದ್ರೆ 8,630 ಹುದ್ದೆಗಳು 63 ಹುದ್ದೆಗಳು ಖಾಲಿ ಇವೆ. ಸಹಕಾರ ಇಲಾಖೆಯಲ್ಲಿ ಒಟ್ಟು 7,196 ಹುದ್ದೆಗಳಿದ್ರೆ ಅದರಲ್ಲಿ 2,458 ಹುದ್ದೆಗಳು ಭರ್ತಿಯಾದ್ರೆ 4,738 ಹುದ್ದೆಗಳು ಖಾಲಿ ಇವೆ. ಅದೇ ತರ ನೋಡ್ರಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲ್ಲಿ 10,986 ಹುದ್ದೆಗಳು ಖಾಲಿ ಇದ್ರೆ 5,248 ಹುದ್ದೆಗಳು ಭರ್ತಿಯಾಗಿದೆ, 5,738 ಹುದ್ದೆಗಳು ಖಾಲಿ ಇದೆ. ಈ ಆಡಳಿತದಲ್ಲಿ ನೋಡ್ರಿ, ಒಟ್ಟು 77 ಹುದ್ದೆಗಳಿದ್ರೆ 2 ಹುದ್ದೆಗಳು ಮಾತ್ರ ಭರ್ತಿಯಾಗಿದೆ, ಉಳಿದಂತೆ 75 ಹುದ್ದೆಗಳು ಖಾಲಿ ಇದೆ. ಪರಿಸರ ಮತ್ತು ಜೀವಶಾಸ್ತ್ರ ಇದರಲ್ಲಿ 12 ಹುದ್ದೆಗಳಿದ್ರೆ 8 ಹುದ್ದೆಗಳು ಭರ್ತಿಯಾಗಿದೆ, 4 ಹುದ್ದೆಗಳು ಖಾಲಿ ಇದೆ. ಇಂಧನ ಇಲಾಖೆಯಲ್ಲಿ ಒಟ್ಟು 452 ಹುದ್ದೆಗಳಿದ್ರೆ 207 ಹುದ್ದೆಗಳು ಭರ್ತಿಯಾದ್ರೆ 245 ಹುದ್ದೆಗಳು ಖಾಲಿ ಇವೆ. ಆರ್ಥಿಕ ಇಲಾಖೆಯಲ್ಲಿ ನೋಡ್ರಿ, ಒಟ್ಟು 18,892 ಹುದ್ದೆಗಳು ಖಾಲಿ ಇದ್ರೆ 10,113 ಹುದ್ದೆಗಳು ಭರ್ತಿಯಾದ್ರೆ 8,779 ಹುದ್ದೆಗಳು ಖಾಲಿ ಇದೆ. ಮೀನುಗಾರಿಕೆ ಇಲಾಖೆಯಲ್ಲಿ 1,401 ಹುದ್ದೆಗಳಿದ್ರೆ 624 ಹುದ್ದೆಗಳು ಭರ್ತಿಯಾದ್ರೆ 777 ಹುದ್ದೆಗಳು ಖಾಲಿ ಇವೆ. ಅದೇ ತರ ನೋಡ್ರಿ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಒಟ್ಟು 2,478 ಹುದ್ದೆಗಳು
ಇದ್ರೆ ಅದರಲ್ಲಿ 1291 ಹುದ್ದೆಗಳೇನಪ್ಪ ಅಂದ್ರೆ ಭರ್ತಿ ಆದ್ರೆ 1187 ಹುದ್ದೆಗಳು ಖಾಲಿ ಇವೆ. ಅರಣ್ಯ ಇಲಾಖೆಯಲ್ಲಿ ನೋಡ್ರಿ ಒಟ್ಟು 13,124 ಹುದ್ದೆಗಳಿದ್ರೆ 8,562 ಹುದ್ದೆಗಳು ಭರ್ತಿ ಆದ್ರೆ 4,562 ಹುದ್ದೆಗಳು ಖಾಲಿ ಇವೆ. ಕೈಮಗ್ಗ ಮತ್ತೆ ಜವಳಿಯಲ್ಲಿ ನೋಡ್ರಿ 82 ಹುದ್ದೆಗಳಿದ್ರೆ 43 ಹುದ್ದೆಗಳು ಭರ್ತಿ ಆದ್ರೆ 39 ಹುದ್ದೆಗಳು ಖಾಲಿ ಇವೆ. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಒಟ್ಟು 24,785 ಹುದ್ದೆಗಳು ಮಂಜೂರಾದ್ರೆ ಅದರಲ್ಲಿ 12,111 ಹುದ್ದೆಗಳು ಮಾತ್ರ ಭರ್ತಿಯಾಗಿದೆ, ಉಳಿದಂತೆ 12,674 ಹುದ್ದೆಗಳು ಖಾಲಿ ಇದೆ. ಒಳಾಡಳಿತದಲ್ಲಿ ನೋಡ್ರಿ ಒಟ್ಟು 126,913 ಹುದ್ದೆಗಳು ಮಂಜೂರಾದ್ರೆ 113,356 ಹುದ್ದೆಗಳು ಭರ್ತಿಯಾಗಿದೆ, 23,557 ಹುದ್ದೆಗಳು ಖಾಲಿ ಇವೆ. ತೋಟಗಾರಿಕೆ ಇಲಾಖೆಯಲ್ಲಿ 6,196 ಹುದ್ದೆಗಳು ಮಂಜೂರಾದ್ರೆ ಅದರಲ್ಲಿ 3,104 ಹುದ್ದೆಗಳು ಭರ್ತಿಯಾದ್ರೆ 3,092 ಹುದ್ದೆಗಳು ಖಾಲಿ ಇದೆ. ವಾರ್ತಾ ಇಲಾಖೆಯಲ್ಲಿ ನೋಡ್ರಿ 577 ಹುದ್ದೆಗಳು ಮಂಜೂರಾದ್ರೆ 258 ಹುದ್ದೆಗಳು ಭರ್ತಿಯಾಗಿದೆ, 319 ಹುದ್ದೆಗಳು ಖಾಲಿ ಇವೆ. ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನದಲ್ಲಿ ಒಟ್ಟು 75 ಹುದ್ದೆಗಳು ಮಂಜೂರಾದ್ರೆ 15 ಹುದ್ದೆಗಳು ಏನಪ್ಪಾ ಅಂದ್ರೆ ಭರ್ತಿಯಾಗಿದೆ, 60 ಹುದ್ದೆಗಳು ಖಾಲಿ ಇವೆ. ನೆಕ್ಸ್ಟ್ ನೋಡ್ರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ 596 ಹುದ್ದೆಗಳಿದ್ರೆ ಮಂಜೂರಾದ್ರೆ ಅದರಲ್ಲಿ 173 ಹುದ್ದೆಗಳು ಮಾತ್ರ ಭರ್ತಿಯಾಗಿದೆ, 423 ಹುದ್ದೆಗಳು ಖಾಲಿ ಇವೆ. ಕಾರ್ಮಿಕ ಇಲಾಖೆಯಲ್ಲಿ 4,352 ಹುದ್ದೆಗಳು ಮಂಜೂರಾದ್ರೆ 1,852 ಹುದ್ದೆಗಳು ಭರ್ತಿಯಾಗಿದೆ, 2,500 ಹುದ್ದೆಗಳು ಖಾಲಿ ಇವೆ. ಕಾನೂನು ಇಲಾಖೆಯಲ್ಲಿ ನೋಡ್ರಿ 26,879 ಹುದ್ದೆಗಳು ಮಂಜೂರಾದ್ರೆ 18,509 ಹುದ್ದೆಗಳು ಭರ್ತಿಯಾಗಿದೆ, 8,370 ಹುದ್ದೆಗಳು ಖಾಲಿ ಇವೆ. ಭಾರಿ ಮತ್ತು ಮಧ್ಯಮ ಕೈಗಾರಿಕೆಯಲ್ಲಿ ನೋಡ್ರಿ 604 ಹುದ್ದೆಗಳಿದ್ರೆ 251 ಹುದ್ದೆಗಳು ಭರ್ತಿಯಾಗಿದೆ, 353 ಹುದ್ದೆಗಳು ಖಾಲಿ ಇದೆ. ಭಾರಿ ನೀರಾವರಿಯಲ್ಲಿ ನೋಡ್ರಿ ಒಟ್ಟು 1,404 ಹುದ್ದೆಗಳಿದ್ರೆ 904 ಹುದ್ದೆಗಳು ಏನಪ್ಪಾ ಅಂದ್ರೆ ಭರ್ತಿಯಾದ್ರೆ 500 ಹುದ್ದೆಗಳು ಖಾಲಿ ಇವೆ. ಗಣಿ ಇಲಾಖೆಯಲ್ಲಿ ನೋಡ್ರಿ 1,155 ಹುದ್ದೆಗಳು ಏನಪ್ಪಾ ಅಂದ್ರೆ ಮಂಜೂರಾದ್ರೆ 478 ಹುದ್ದೆಗಳು ಭರ್ತಿಯಾಗಿದೆ, 677 ಹುದ್ದೆಗಳು ಖಾಲಿ ಇವೆ. ಸಣ್ಣ ನೀರಾವರಿ ಇಲಾಖೆಯಲ್ಲಿ ನೋಡ್ರಿ 2,418 ಹುದ್ದೆಗಳಿದ್ರೆ 1,323 ಹುದ್ದೆಗಳೇನಪ್ಪಾ ಅಂದ್ರೆ ಭರ್ತಿಯಾಗಿದೆ, 1,095 ಹುದ್ದೆಗಳು ಖಾಲಿ ಇವೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ನೋಡ್ರಿ 5,619 ಹುದ್ದೆಗಳೇನಪ್ಪಾ ಅಂದ್ರೆ ಮಂಜೂರಾದ್ರೆ 1,986 ಹುದ್ದೆಗಳೇನಪ್ಪಾ ಅಂದ್ರೆ ಭರ್ತಿಯಾಗಿದೆ, 3,633 ಹುದ್ದೆಗಳು ಖಾಲಿ ಇವೆ. ಸಂಸದೀಯ ವ್ಯವಹಾರಗಳಲ್ಲಿ ನೋಡ್ರಿ 1,613 ಹುದ್ದೆಗಳು ಮಂಜೂರಾದ್ರೆ 1,178 ಹುದ್ದೆಗಳು ಭರ್ತಿಯಾಗಿದೆ, 435 ಹುದ್ದೆಗಳು ಖಾಲಿ ಇವೆ. ಅದೇ ತರ ನೋಡ್ರಿ ಯೋಜನೆ ಸಾಂಖ್ಯಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಲ್ಲಿ 2,044 ಹುದ್ದೆಗಳು ಮಂಜೂರಾದ್ರೆ 762 ಹುದ್ದೆಗಳು ಮಾತ್ರ ಏನಪ್ಪಾ ಅಂದ್ರೆ ಭರ್ತಿಯಾದ್ರೆ 1,282 ಹುದ್ದೆಗಳು ಖಾಲಿ ಇದೆ. ಪ್ರಾಥಮಿಕ ಮತ್ತು ಮಾಧ್ಯಮ ಶಿಕ್ಷಣದಲ್ಲಿ ನೋಡ್ರಿ 281,862 ಹುದ್ದೆಗಳು ಮಂಜೂರಾದ್ರೆ 215,803 ಹುದ್ದೆಗಳು ಭರ್ತಿಯಾದ್ರೆ 66,059 ಹುದ್ದೆಗಳು ಖಾಲಿ ಇದೆ. ಲೋಕೋಪಯೋಗಿ ಇಲಾಖೆಯಲ್ಲಿ ನೋಡ್ರಿ 6,799 ಹುದ್ದೆಗಳು ಮಂಜೂರಾದ್ರೆ 4,376 ಹುದ್ದೆಗಳು ಭರ್ತಿಯಾಗಿದೆ, ಉಳಿದಂತೆ 2,063 ಹುದ್ದೆಗಳು ಖಾಲಿ ಇವೆ. ಕಂದಾಯ ಇಲಾಖೆಯಲ್ಲಿ ನೋಡ್ರಿ 32,309 ಹುದ್ದೆಗಳು ಏನಪ್ಪಾ ಅಂದ್ರೆ ಮಂಜೂರಾದ್ರೆ 21,688 ಹುದ್ದೆಗಳು ಏನಪ್ಪಾ ಅಂದ್ರೆ ಭರ್ತಿಯಾಗಿದೆ, 10,621 ಹುದ್ದೆಗಳು ಖಾಲಿ ಇದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನೋಡ್ರಿ 28,223 ಹುದ್ದೆಗಳು ಏನಪ್ಪಾ ಅಂದ್ರೆ ಮಂಜೂರಾದ್ರೆ 17,814 ಹುದ್ದೆಗಳು ಏನಪ್ಪಾ ಅಂದ್ರೆ ಭರ್ತಿಯಾಗಿದೆ, 10,409 ಹುದ್ದೆಗಳು ಖಾಲಿ ಇದೆ. ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆಯಲ್ಲಿ ನೋಡ್ರಿ 15,177 ಹುದ್ದೆಗಳೇನಪ್ಪ ಅಂದ್ರೆ ಮಂಜೂರಾದ್ರೆ 5,585 ಹುದ್ದೆಗಳು ಭರ್ತಿಯಾಗಿದೆ, 9,592 ಹುದ್ದೆಗಳು ಖಾಲಿ ಇವೆ. ಅದೇ ತರ ನೋಡ್ರಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಲ್ಲಿ 2,758 ಹುದ್ದೆಗಳೇನಪ್ಪ ಅಂದ್ರೆ ಮಂಜೂರಾದ್ರೆ 440 ಹುದ್ದೆಗಳೇನಪ್ಪ ಅಂದ್ರೆ ಭರ್ತಿಯಾಗಿದೆ, 2,318 ಹುದ್ದೆಗಳು ಖಾಲಿ ಇದೆ. ಇದಾದ್ಮೇಲೆ ನೋಡ್ರಿ ರೇಷ್ಮೆ ಇಲಾಖೆಯಲ್ಲಿ 4,560 ಹುದ್ದೆಗಳೇನಪ್ಪ ಅಂದ್ರೆ ಮಂಜೂರಾಗಿದೆ, ಅದರಲ್ಲಿ ಏನಪ್ಪ ಅಂದ್ರೆ 1,758 ಹುದ್ದೆಗಳು ಖಾಲಿ ಇವೆ, 1,758 ಹುದ್ದೆಗಳು ಭರ್ತಿಯಾದ್ರೆ 2,802 ಹುದ್ದೆಗಳು ಖಾಲಿ ಇವೆ. ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಲ್ಲಿ ಒಟ್ಟು ಮಂಜೂರಾದ ಹುದ್ದೆಗಳು ಎಷ್ಟಪ್ಪ ಅಂದ್ರೆ 6,838 ಹುದ್ದೆಗಳು, ಅದರಲ್ಲಿ 2,622 ಹುದ್ದೆಗಳು ಭರ್ತಿಯಾದ್ರೆ 4,216 ಹುದ್ದೆಗಳು ಖಾಲಿ ಇವೆ. ಸಣ್ಣ ಕೈಗಾರಿಕೆ ಇಲಾಖೆಯಲ್ಲಿ ನೋಡ್ರಿ 563 ಹುದ್ದೆಗಳೇನಪ್ಪ ಅಂದ್ರೆ ಮಂಜೂರಾದ್ರೆ 207 ಹುದ್ದೆಗಳು ಏನಪ್ಪ ಅಂದ್ರೆ ಭರ್ತಿಯಾದ್ರೆ 356 ಹುದ್ದೆಗಳು ಖಾಲಿ ಇವೆ.
ಪ್ರವಾಸೋದ್ಯಮ ಇಲಾಖೆಯಲ್ಲಿ 440 ಹುದ್ದೆಗಳು ಮಂಜೂರಾಗಿವೆ. ಅದರಲ್ಲಿ 154 ಮಾತ್ರ ಏನಪ್ಪಾ ಅಂದ್ರೆ ಭರ್ತಿ ಆದರೆ 286 ಹುದ್ದೆಗಳು ಖಾಲಿ ಇವೆ. ಸಾರಿಗೆ ಇಲಾಖೆಯಲ್ಲಿ ನೋಡ್ರಿ 2806 ಹುದ್ದೆಗಳಿದ್ರೆ 1204 ಹುದ್ದೆಗಳು ಭರ್ತಿಯಾದರೆ 1602 ಹುದ್ದೆಗಳು ಖಾಲಿ ಇವೆ. ನಗರಾಭಿವೃದ್ಧಿ ಇಲಾಖೆಯಲ್ಲಿ 1433 ಹುದ್ದೆಗಳು ಮಂಜೂರಾದರೆ ಅದರಲ್ಲಿ ಕೇವಲ 594 ಹುದ್ದೆಗಳು ಮಾತ್ರ ಭರ್ತಿಯಾಗಿದೆ. ಉಳಿದಂತೆ ನೋಡ್ರಿ 839 ಹುದ್ದೆಗಳು ಖಾಲಿ ಇವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ 6940 ಹುದ್ದೆಗಳೇನಪ್ಪ ಅಂದ್ರೆ ಮಂಜೂರಾದ್ರೆ ಅದರಲ್ಲಿ ಕೇವಲ 3710 ಹುದ್ದೆಗಳು ಮಾತ್ರ ಏನಪ್ಪಾ ಅಂದ್ರೆ ಭರ್ತಿಯಾಗಿದೆ. ಉಳಿದಂತೆ 3230 ಹುದ್ದೆಗಳು ಖಾಲಿ ಇವೆ. ಯುವಜನ ಸೇವೆಗಳು ಇಲಾಖೆಯಲ್ಲಿ ಒಟ್ಟು 322 ಹುದ್ದೆಗಳಿದ್ರೆ ಅದರಲ್ಲಿ ಕೇವಲ 115 ಹುದ್ದೆಗಳು ಮಾತ್ರ ಭರ್ತಿಯಾಗಿವೆ. 207 ಹುದ್ದೆಗಳು ಖಾಲಿ ಇವೆ. ಅದೇ ತರ ನೋಡ್ರಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣದಲ್ಲಿ 74857 ಹುದ್ದೆಗಳಿದ್ರೆ ಇದರಲ್ಲಿ 40213 ಹುದ್ದೆಗಳು ಭರ್ತಿಯಾದ್ರೆ 34644 ಹುದ್ದೆಗಳು ಖಾಲಿ ಇವೆ. ಒಟ್ಟು ನೋಡ್ರಿ 769081 ಹುದ್ದೆಗಳು ಮಂಜೂರಾದ್ರೆ ಅದರಲ್ಲಿ 511272 ಹುದ್ದೆಗಳು ಏನಪ್ಪಾ ಅಂದ್ರೆ ಭರ್ತಿಯಾಗಿವೆ. ಉಳಿದಂತೆ 258709 ಹುದ್ದೆಗಳು ಖಾಲಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಟಿಪ್ಪಣಿಯಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಮಂಜೂರಾಗಿ ಖಾಲಿ ಇರುವ ಹುದ್ದೆಗಳ ಪೈಕಿ ಗ್ರೂಪ್ ಸಿ ಡಿ ವೃಂದದ ಅಂದಾಜು 82700 ಹುದ್ದೆಗಳನ್ನು ಶೀಘ್ರ ಲಿಪಿಗಾರರು, ಬೆಳಚುಗಾರರು, ವಾಹನ ಚಾಲಕರು ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಇದಿಷ್ಟೇನಪ್ಪ ಅಂದ್ರೆ ರಾಜ್ಯದ 43 ಇಲಾಖೆಗಳಲ್ಲಿ ಒಟ್ಟು ಎಷ್ಟು ಹುದ್ದೆಗಳು ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಅಂದ್ರೆ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದು ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಈ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಸೊ ನೀವೇನ್ ಮಾಡ್ಬೋದು ಅಂದ್ರೆ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳಿದೆ ಅಂತ ಇನ್ನೊಂದ್ಸರಿ ಡೀಟೇಲ್ ಆಗಿ ನೋಡ್ಬೋದು. ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.